ಪ್ರಮುಖವಾದ ಪ್ರಶ್ನೆ ಬಂದಿದೆ. ಇವತ್ತಿನ ಯಾವುದೇ ಸಂದರ್ಭದಲ್ಲಿ ರಾಜಕೀಯ ಮತ್ತು ಧರ್ಮವನ್ನು ದೂರ ಇಟ್ಟುಕೊಂಡು ಏನು ಮಾಡಲಿಕ್ಕೆ ಆಗದಂತ ಒಂದು ಸ್ಥಿತಿಯನ್ನು ನಾವು ತಲುಪಿದ್ದೇವೆ. ಇದನ್ನು ನಿಮ್ಮ ಹುಟ್ಟು ಕಾರ್ಯಕ್ರಮವನ್ನು ನೋಡುವಾಗ ಅದಕ್ಕೆ ವಿಶೇಷವಾದ ಒಂದು ಪ್ರವೇಶ ಇಲ್ಲಿ ಇದ್ದ ಹಾಗೆ ಕಾಣುವುದಿಲ್ಲ. ಇದನ್ನು ನಿಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗ್ತಾ ಉಂಟು ಅಂತ ಹೇಳಿ. ಬ್ಯಾಲೆನ್ಸ್ ನಮ್ಮ ಮನಸ್ಸೇ ಮಾಡಬೇಕು, ಬೇರೆ ಏನು ಮಾಡೋದು ಹೇಳಿ. ಬ್ಯಾಲೆನ್ಸ್ ನಮ್ಮ ಮನಸ್ಸೇ ಮಾಡಬೇಕು. ಗೊತ್ತು, ನಮಗೆ ಧರ್ಮವನ್ನು ಬಿಟ್ಟು ನಮ್ಮ ಜೀವನ ಇಲ್ಲ. ಧರ್ಮವನ್ನು ಮುಂದಿಟ್ಟುಕೊಂಡು ನಾವು ಹೋಗಬೇಕಾದ ನಮ್ಮ ಕರ್ತವ್ಯ. ಧರ್ಮ ಅಂತ ಹೇಳಿದರೆ ನಮ್ಮ ಮತದ ಧರ್ಮಗಳಲ್ಲ. ನಾವು ಮತಗಳ ಹಿಂದೆ ಧರ್ಮ 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 ಅಂತ ಬೋಧನೆ ಮಾಡ್ತೇವೆ. ಧರ್ಮ ಎಂಬುದು ಜಗತ್ತಿಗೆ ಒಂದೇ ಒಂದು ಧರ್ಮ, ಅದೇ ಮಾನವ ಧರ್ಮ. ಅದನ್ನು ವಿಶ್ಲೇಷಣೆ ಮಾಡಿದ್ರೆ, ಆದರೆ ಆ ಇಡೀ ಮಾನವ ಧರ್ಮವನ್ನು ಕಾಲಕಾಲಕ್ಕೆ ಸರಿಯಾಗಿ ಬೇರೆ ಬೇರೆ ವ್ಯಕ್ತಿಗಳು, ಬೇರೆ ಬೇರೆ ಪಂಥಗಳು ಅದಕ್ಕೊಂದು ಹೊಸ ಹೊಸ ರೂಪಗಳನ್ನು ಕೊಡ್ತಾ ಒಂದು ಮತಗಳನ್ನು ಮಾಡಿಕೊಂಡು ಹೋದರು. ನಮ್ಮ ದುರಾದೃಷ್ಟ ತಿಳಿದರೆ ಕ್ರಮೇಣ ಈ ಮತಗಳನ್ನೆಲ್ಲವೂ ನಾವು ಧರ್ಮ 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 ಅಂತ ಹೇಳ್ತಾ ಬಂದೆವು. ಜಾತಿಗಳು ಬಂತು, ಜಾತಿಗಳು ಕೂಡ ಅದು ಬೇರೆ ವಿಷಯದಲ್ಲಿ ಸೃಷ್ಟಿಯಾಯಿತು. ಆದರೆ ಆ ಜಾತಿಗಳನ್ನೆಲ್ಲವನ್ನೂ ಸಮಾಜ 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 ಅಂತ ಹೇಳ್ತಾ ಬಂದರು. ಒಟ್ಟು ಸಮಾಜದ ಪರಿಕಲ್ಪನೆ ಹಾಳಾಯಿತು. ಧರ್ಮ ಮತ್ತು ಸಮಾಜ ಈ ಎರಡು ಪದಗಳು ಬಹಳಷ್ಟು ಹಾಳಾಗುವಂಥದ್ದು. ಇವತ್ತು ಇಂಥ ಸಂದರ್ಭದಲ್ಲಿ ನಮ್ಗೆ ಗೊತ್ತು, ಇಡೀ ಒಂದು ಧರ್ಮವನ್ನು ಮತ್ತು ರಾಜಕೀಯವನ್ನು ಒಟ್ಟಿಗೆ ಸೇರಿಸಿಕೊಂಡು ಹೋಗುದು, ಅದರ ಒಟ್ಟಿಗೆ ಹೋಗುದು ತಿಳಿದ ಸುಲಭ ಅಲ್ಲ. ಧರ್ಮವನ್ನು ಧರ್ಮ ಅಂತ ಹೇಳಿದ ಕೂಡಲೇ ಇವತ್ತು ಇಡೀ ಯಾವ ಧರ್ಮ ಎಂಬ ಪ್ರಶ್ನೆ ಈಗ ನಮ್ಮ ಜನರಲ್ಲಿ ಬರ್ತದೆ. ಧರ್ಮ ಒಂದೇ, ಆದರೆ ನಮ್ಮಲ್ಲಿ ಬರುವ ಪ್ರಶ್ನೆ ಈ ಮತಗಳಿಂದಾಗಿ ಯಾವ ಧರ್ಮ ಎಂಬ ಪ್ರಶ್ನೆ ಬರ್ತದೆ. ಇದೇ ರೀತಿ ರಾಜಕೀಯ ಪಕ್ಷ, ರಾಜಕೀಯ ಪಕ್ಷದಲ್ಲಿ ನೀವು ಗುರುತಿಸಿಕೊಂಡು ಬಿಡಿ, ಯಾವುದಕ್ಕೆ ಓಟ್ ಹಾಕಿದ್ದೀರಿ ಅಂತ ಹೇಳಲಿಕ್ಕೆ ನಾಚಿಕೆ ಆಗುವಂಥ ಪರಿಸ್ಥಿತಿಯಲ್ಲಿ ಗೊತ್ತಿದ್ದೇವೆ. ಇಂಥ ರಾಜಕೀಯ ಗೊಂದಲಗಳನ್ನು ನಾವು ಕಾಣ್ತೇವೆ. ಈ ಎರಡುಗಳು ಕೂಡ ನಮ್ಮ ಒಂದು ಹಗುರವಾಗಿ ಹೇಳುವಂಥ ಮಾತಲ್ಲ, ಇದು ಬಹಳ ಪ್ರಾಮುಖ್ಯವಾದಂಥ ಒಂದು ವಿಚಾರಗಳು. ಇದನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಮ್ಮ ಧರ್ಮ. ಈ ದೃಷ್ಟಿಯಲ್ಲಿ ಎಂದೂ ನಾನು ರಾಜಕೀಯ ಪಕ್ಷಗಳಿಗೆ ಸೇರಿದೆ. ನಾನು ನನ್ನ ಮೂಲವಾದಂಥ ನನ್ನ ಹಿಂದೂ ಮತದಲ್ಲಿ ಬಹಳಷ್ಟು ಗೌರವಿಟ್ಟುಕೊಂಡು ಎಲ್ಲ ಮತದವರಿಗೂ ಒಂದು ಅದೇ ಗೌರವವನ್ನು ಇಟ್ಟುಕೊಂಡು ಇವತ್ತು ನಾವು ನಮ್ಮ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. ಇಲ್ಲೆಲ್ಲದರಲ್ಲೂ ಪ್ರೀತಿ ಸಂಬಂಧ ಎಂಬುದು ಬಹಳ ಮುಖ್ಯ. ಈ ದೃಷ್ಟಿಯಲ್ಲಿ ನಮ್ಮ ಇಡೀ ಕಾರ್ಯಕ್ರಮದಲ್ಲಿ ಈ ನುಡಿಸಿರಿಯಲ್ಲಿ ಮಾತ್ರ ನಾವು ಧಾರ್ಮಿಕ, ವಿಶೇಷವಾಗಿ ಧಾರ್ಮಿಕ ಮುಖಂಡರ ಮೇಲೆ ನನಗೆ ಅಪಾರ ಗೌರವ ಅಂತ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತೇವೆ. ಆದರೆ ಅನಗತ್ಯವಾಗಿ ಈ ನುಡಿಸಿರಿಯಲ್ಲಿ ಧಾರ್ಮಿಕ ಮುಖಂಡರನ್ನು ಮತ್ತು ರಾಜಕೀಯ ಮುಖಂಡರು ಖಂಡಿತ ನಮಗೆ ಒಂದು ನಮ್ಮ ಇಲ್ಲಿಯ ಶಾಸಕರು ಅಭಯಚಂದ್ರಿರ್ಬೋದು, ನಮ್ಮ ಕಾರ್ಲಿಕರಿರ್ಬೋದು, ಈಗ ಅಮರನಾಥ್ ಶೆಟ್ಟಿ ಇರ್ಬೋದು, ಅಥವಾ ನಮ್ಮ ಬಹಳಷ್ಟು ಸಮಾನ ಮನಸ್ಕರಿರುವಂಥ ಬಹಳ ವ್ಯಕ್ತಿಗಳಿದ್ದಾರೆ, ಎಲ್ಲ ಅವರ ಮೇಲೆ ಅಪಾರವಾದಂಥ ಗೌರವಿದೆ. ಅವರೆಲ್ಲ ಇದ್ದು ಉಪಸ್ಥಿತಿ ಇಟ್ಟುಕೊಂಡು ಕಾರ್ಯಕ್ರಮ ಆಗ್ತದೆ. ಆದರೆ ರಾಜಕೀಯವನ್ನು ಇದರೊಟ್ಟಿಗೆ ಬೆರೆಸಿಕೊಂಡು ನಾವಿಂದೂ ಈ ನುಡಿಸಿರಿಯನ್ನು ಮಾಡಿಕೊಳ್ಳೋದು, ಈ ದೃಷ್ಟಿಯಲ್ಲಿ ಅದರಲ್ಲಿ ಗೌರವಿದೆ, ಎಲ್ಲ ಇದೆ. ಆದರೆ ಇದರಲ್ಲಿ ಬೆರೆಸಿಕೊಂಡು ನಾನು ತಾಪತ್ರಯ ಮಾಡಿಕೊಳ್ಳಲಿಕ್ಕೆ ತಯಾರಿಲ್ಲ. ಆ ದೃಷ್ಟಿಯಲ್ಲಿ ನಾನು ಸ್ವಲ್ಪ ಜಾಗ